हेलो वीक्षकरे, प्रिया सुचि चैनल गे स्वागत। इवत नानु 100% मद्वे मने फंक्षन तोंडेकपल्ल अदे विधानदल्ले मनेयल्लि याव रीतियागि सुलभवागि माड्कोळ्ळोदंत तोरिस्ता इद्दीनि। इदन्नु माडोदक्के निम्म हत्र 10 ರಿಂದ 15 ನಿಮಿಷ ಸಮಯ ಇದ್ರೆ ಸಾಕು, ತುಂಬಾ ಈಸಿ ಮತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ। ಇದನ್ನ ನೀವು ಚಪಾತಿ ಆಗಲಿ, ರೊಟ್ಟಿ ಆಗಲಿ ಅಥವಾ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಗೆ ಕಾಂಬಿನೇಷನ್ ಆಗಿ ಕೂಡ ನೀವು ತಿನ್ನಬಹುದು। ಹಾಗೇನೇ ತಿನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ। ಇದನ್ನ ಮಾಡೋದಕ್ಕೆ ನಾನು ಒಂದು 1/2 ಕೆಜಿ ಅಷ್ಟು ತೊಂಡೆಕಾಯಿನ ನೋಡಿ ಈ ತರ ಒಂದರಲ್ಲಿ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ। ಮಾಡ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೋಬೇಕು। ಯಾವುದೇ ಕಾರಣಕ್ಕೂ ಒಳಗಡೆ ಕೆಂಪು ಕೆಂಪಾಗಿರೋ ತೊಂಡೆಕಾಯಿ ತಗೋಬೇಡಿ, ಎಳೆಯದನ್ನೇ ತಗೊಳ್ಳಿ। ಈಗ ಈ 1/2 ಕೆಜಿ ಅಷ್ಟು ತೊಂಡೆಕಾಯಿನ ನಾನು ಒಂದು ಕುಕ್ಕರ್ ಗೆ ಹಾಕಿ ಬೇಯಿಸ್ಕೊಳ್ತಾ ಇದೀನಿ। ಕುಕ್ಕರ್ ಗೆ ತೊಂಡೆಕಾಯಿ ಹಾಕಿದ ಮೇಲೆ ಒಂದು 1/2 ಚಮಚ ಅರಿಶಿನ, ಒಂದು 1/2 ಚಮಚದಷ್ಟು ಉಪ್ಪು ಮತ್ತೆ ಒಂದು 1/2 ಗ್ಲಾಸ್ ನೀರು ಸಾಕು। ಯಾಕೆಂದ್ರೆ ಕೇವಲ ಒಂದೇ ವಿಷಲ್ ಮಾಡ್ಕೊಳ್ಳೋದು, 1/2 ಅಥವಾ 1/2ಕ್ಕಿಂತ ಕಡಿಮೆ ಹಾಕೊಂಡ್ರು ನಡೆಯುತ್ತೆ। ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ದ ಲಿಡ್ ನ ಕ್ಲೋಸ್ ಮಾಡ್ಕೊಳ್ಳೋಣ। ಈಗ ಒಂದೇ ಒಂದು ವಿಷಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ। ಕುಕ್ಕರ್ ತಣ್ಣಗಾಗುವವರೆಗೂ ನಾನು ಒಂದು ಬೌಲ್ ಗೆ ಒಂದು 10 ರಿಂದ 12 ಗೋಡಂಬಿಯನ್ನ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆ ಇಡ್ತಾ ಇದೀನಿ। ಅದೇ ತರ ಇನ್ನೊಂದು ಬೌಲ್ ಗೆ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕೂಡ ನೆನೆ ಇಡ್ತಾ ಇದೀನಿ। ಈ ಹುಣಸೆ ರಸವನ್ನ ಆಮೇಲೆ ತೆಗೆದು ನಾನು ಪಲ್ಯಕ್ಕೆ ಹಾಕೊಳ್ತೀನಿ। ಇದೆರಡನ್ನು ನೆನೆಯಕ್ಕೆ ಬಿಡೋಣ। ಈಗ ಒಂದು ಪ್ಯಾನ್ ಗೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಮತ್ತೆ 1 ಚಮಚದಷ್ಟು ಉದ್ದಿನ ಬೇಳೆ, 1 ಚಮಚದಷ್ಟು ಕಡಲೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು। ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಮತ್ತೆ ಒಳ್ಳೆ ಘಮ ಕೂಡ ಬರಬೇಕು। ಒಂದಸಲ ಒಳ್ಳೆ ಘಮ ಬರ್ತಾ ಇದೆ, ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಅಂದ್ರೆ ಒಂದು 2 ನಿಮಿಷಗಳ ಕಾಲ ಆದ್ಮೇಲೆ ಅದು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ। ಆಗ ಅದನ್ನ ತೆಗೆದು ಒಂದು ಮಿಕ್ಸರ್ ಜಾರಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ। ಈಗ ಮತ್ತೆ ಅದೇ ಪ್ಯಾನ್ ಗೆ 2 ಗುಂಟೂರು ಮೆಣಸಿನಕಾಯಿ, ಒಂದು 5 ರಿಂದ 6 ಬಾಡಿಗೆ ಮೆಣಸಿನಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮೆಣಸಿನಕಾಯಿನ ಕೂಡ। ಈ ಮೆಣಸಿನಕಾಯಿನ ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಕೂಡ ನಾವು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಬೇಕಾಗುತ್ತೆ। ಈಗ ಒಣ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕಿದಿನಿ। ಎಲ್ಲವನ್ನ ಸೇರಿಸಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ, ನೀರು ಹಾಕೊಳ್ಳೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ। ಈಗ ಇದಕ್ಕೇನೆ ಒಂದು 1/2 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನ ಕೂಡ ಹಾಕೊಳ್ತಾ ಇದ್ದೀನಿ। ಈಗ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಕೂಡ ನೀರು ಹಾಕೋ ಹಾಗಿಲ್ಲ, ಹಾಗೇನೆ ಪೌಡರ್ ತರನೇ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ। ಈ ತರ ಮಸಾಲಾ ಪುಡಿ ರೆಡಿ ಆಗಿದೆ, ಇದನ್ನ ನಾನು ಆಮೇಲೆ ಪಲ್ಯಕ್ಕೆ ಹಾಕೊಳ್ತೀನಿ। ಇದೇ ಸ್ಪೆಷಲ್ ಪುಡಿ, ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸ್ಪೆಷಲ್ ಪುಡಿ ಅದು. ಈಗ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಆ ತೊಂಡೆಕಾಯಿ ಬೇಯಿಸಿರೋ ನೀರು ನಮಗೆ ಬೇಡ, ಸ್ವಲ್ಪನೇ ನೀರಿದೆ, ತುಂಬ ಜಾಸ್ತಿ ಏನಿಲ್ಲ. ತೊಂಡೆಕಾಯಿನ ಸಪ್ರೇಟಾಗಿ ತೆಗೆದು ಒಂದು ಸ್ಟ್ರೈನರ್ನಲ್ಲಿ ಹಾಕಿಟ್ಟಿದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಎರಡು ಚಟಪಟ ಆದಮೇಲೆ 1 ಚಮಚದಷ್ಟು ಉದ್ದಿನ ಬೇಳೆ, 1 ಚಮಚದಷ್ಟು ಕಡಲೆಬೇಳೆ, ಕೆಲವು ಕರಿಬೇವು ಎಲೆಗಳು ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/2 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಟ್ಟಿಗೆ ಗೋಲ್ಡನ್ ಕಲರ್ ಬಂದಮೇಲೆ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈರುಳ್ಳಿ ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಈಗ ಈರುಳ್ಳಿ ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಮಸಾಲಾ ಪುಡಿ, ಅದನ್ನು ಪೂರ್ತಿಯಾಗಿ ಹಾಕೊಂಡ್ಬಿಡೋಣ. ಹಾಕಿ ಅದನ್ನು ಕೂಡ ನಾವು ಈರುಳ್ಳಿ ಮಸಾಲಾ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 2 ನಿಮಿಷಗಳ ಕಾಲ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ 2 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಚಮಚದಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಹುಣಸೆ ನೆನೆ ಇಟ್ಟಿದ್ನಲ್ಲ, ಅದರಿಂದ ತೆಗೆದಿರೋಂಥ ಹುಣಸೆ ರಸ, ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮಸಾಲೆಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ಆಗಲೇ ತೊಂಡೆಕಾಯಿಗೆ ಅಷ್ಟೇ ಬೇಯಿಸುವಾಗ ಹಾಕಿದ್ವಿ, ಹಾಗಾಗಿ ಈ ಮಸಾಲೆಗೆ ಕೂಡ 1/2 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂಥ ತೊಂಡೆಕಾಯಿನ ಮಾತ್ರ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತು ನೆನೆ ಇಟ್ಟಿದ್ನಲ್ಲ ಗೋಡಂಬಿ, ಆ ನೀರನ್ನು ಚೆಲ್ಬಿಟ್ಟು ಬರೀ ಗೋಡಂಬಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಂಡೆಕಾಯಿ ಗೋಡಂಬಿ ಮಸಾಲೆ ಜೊತೆಗೆ ಚೆನ್ನಾಗಿ 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇಷ್ಟು ಮಾಡಿಬಿಟ್ರೆ ತೊಂಡೆಕಾಯಿ ಪಲ್ಯ ರೆಡಿ ಅಂತಾನೆ ಅರ್ಥ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ನ ಸಣ್ಣ ಉರಿಯಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ಳಿ.
ಎರಡು ನಿಮಿಷ ಆಗ್ತಿದ್ದಂಗೆನೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಸರ್ವ್ ಮಾಡೋದಕ್ಕೆ. ನೀವು ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡಿಗೆ ಕಾಂಬಿನೇಷನ್ ಆಗಿ ಆಗಲಿ, ಅಥವಾ ನೀವು ಹಾಗೇನೆ ತಿನ್ಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ಲ, ಅದಕ್ಕಿಂತನೂ ಒಂದು ಪಟ್ ಜಾಸ್ತಿನೇ ರುಚಿಯಾಗಿರುತ್ತೆ. ಯಾಕೆಂದರೆ ಮನೆಯಲ್ಲಿ ನೀವು ಮಾಡಿರ್ತೀರಲ್ಲ, ನಿಜವಾಗ್ಲೂ ನಿಮಗೆ ತುಂಬಾ ಖುಷಿ ಅನಿಸುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಟ್ಟೆ ಪಡ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜ್ಜಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.